ನಮಸ್ಕಾರ ನಾನು ನಿಮ್ಮ ಜಯ ಎಂ ರಾಜಶೇಖರ್ ಮಾತಾಡೋದು ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನವ್ರಿಗೆ ಏನಾಗಿದೆ ನಾನು ಅರ್ಥ ಆಗೋಲ್ದ್ರಪ್ಪ ನನಗೆ ಈ ಹಾವೇರಿ ಒಳಗೆ ಸಮ್ಮೇಳನ ಮಾಡಿದ್ರು ಆ ಮಿಮೆಂಟು ಕೊಟ್ಟಾರ ನೋಡೋಂಗಿಲ್ಲ ರೀ ಆ ಮಿಮೆಂಟೊ ಯಾರಿಗ್ರಿ ಬೇಕು ಆ ಮಿಮೆಂಟೋಸು ಯಾಕ್ರಿ ಸುಮ್ಮನೆ ದುಡ್ಡು ಖರ್ಚು ಮಾಡಿ ದುಂದು ಮಾಡ್ತೀರಿ ನಿಮ್ಮ ಮನೇದಾಗಿದ್ರೆ ನೀವು ದುಡ್ದುದಿದ್ರೆ ನಿಮ್ಮ ಬೆವರ ಹಾನಿಯಾಗಿದ್ದರೆ ಗೊತ್ತಾಕೈತಲ್ಲ ನಿಮಗೆ ಹಾಂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೆಸರಿಗೆ ಸಾಹಿತ್ಯನೇ ಇಲ್ಲ ಅಲ್ಲಿ ನೀವು ಕ ಈ ಮೆಮೆಂಟೊ ಕೊಡೋದ್ರ ಬದಲಾಗಿ ಪುಸ್ತಕನೇ ರೀ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಬಸವರಾಜ್ ಬೊಮ್ಮ ಬೊಮ್ಮಾಯಿ ಸಾರು ಅವ್ರು ಯಾವಾಗ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದಾಗ ಹೇಳ್ಬಿಟ್ರು ಅವರು ಹಾರ ತುರಾಯಿ ಶಾಲು ಬಿಡ್ರಪ್ಪ ತೊಗೊಂಡು ಏನು ಮಾಡ್ತೀರಿ ಗ್ರಂಥ ಕೊಡಿರಿ ಅದ್ದೂರಿ ಪ್ರೀತಿ ಪರ್ಸೆಂಟೇಜ್ ಹೊಡೆವ್ರಿಗೆ ಇನ್ನೇನು ರೀ ಬರುತ್ತೆ ತಲೆಯಲ್ಲಿ ಹಾಂ ಪ್ರಚಾರ ಅಡ್ಗಾದ ಕೀರ್ತಿ ಮಾಧ್ಯಮಗಳಲ್ಲಿ ಫೋಟೋ ನಿಮ್ಮ ಹೇಳಿಕೆಗಳು ಬರ್ಬೇಕು ಅಲ್ಲ ಇದೇ ತಾನೇ ನಿಮ್ದು ಉದ್ದೇಶ ಇರೋದು ಏನು ಸಾಧ್ಯಿಸಿದ್ರೆ ಅದರಿಂದ ಹೋಗಿ ಹಾವೇರಿ ಜಿಲ್ಲಾದ ಆ ಭೂಮಿ ಮಣ್ಣಲ್ಲಿ ನಾವು ಓಡಾಡಿ ಬಂದರೆ ಅಲ್ಲಿ ಏನೇನು ಕಾಣಲಿಲ್ಲ ಅಕ್ಷರ ಬಿತ್ತನೆ ಹ್ಞೂ ನೋ ಯೂಸ್ ಹೆಸರಿಗೆ ಕನ್ನಡ ಸಾಹಿತ್ಯ ಪುರುಷತ್ತು ಅಲ್ಲಿ ಪೂರ್ಣ ನಡೆದಿರೋದು ಬಿಸ್ನೆಸ್ ವ್ಯಾಪಾರ ಕನ್ನಡ ಇಟ್ಕೊಂಡು ವ್ಯಾಪಾರ ಮಾಡೋದು ಯಾರ್ಯಾವ್ದು ಯಾರ್ಯಾವ್ ಕತ್ ತೋದ ಪುಸ್ತಕಗಳನ್ನ ಪ್ರಕಟ ಮಾಡೋದು ಅದಕ್ಕೆ ಅದಕ್ಕೂ ಸಮ ನಮ್ಮ ಜನಕ್ಕೆ ಯೂಸ್ ಆಗೋಲ್ಲ ಕತಿ ಕಾದಂಬರಿ ಕವನ ಯಾರಿಗ್ರಿಗೆ ಬೇಕಾಗೈತೆ ನಮ್ಮ ಜನರಿಗೆ ಮನೋರಂಜನೆಗೆ ಮೊಬೈಲೇ ಸಾಕು ತುದಿ ಮೇಲೆ ಆಟ ಆಡೋದಕ್ಕೆ ಟಿ ವಿ ಆಗಂತೂ ಅಡ್ಡ ಬರ್ತಾವೆ ಬಿಡಿ ಆ ಟಿ ವಿ ಆಗಂತೂ ಏನು ಬೇಜನ ಅದಾವೆ ಮನೋರಂಜನೆಗೆ ಜ್ಞಾನಕ್ಕೇನು ನಿಮಗೆ ಜ್ಞಾನ ಇಲ್ಲದ್ರೆ ಪಾಪ ಪಾಪ ಜನಕ್ಕೆ ಹೆಂಗೆ ನೀವು ಜ್ಞಾನ ಜ್ಞಾನದಾಸೋಹ ಮಾಡೋಕ್ಕ ನೀವು ಅನರ್ಧಾಸ ಮಾಡಿ ಪರ್ಸೆಂಟೇಜ್ ಇಡ್ಸೋರು ನೀವು ಇದಕ್ಕೆ ಮಾತ್ರ ಲಾಯಕ್ಕು ಅಂತ ನಾನು ಹೇಳಕತ್ತಲ್ಲ ಜನನ ಹೇಳಕತ್ತಾರೆ ಜನ ಹೇಳ್ತಾ ಇದಾರೆ ಬೇಜಾರಾಗಿದೆ ಜನಕ್ಕೆ ಕನ್ನಡ ಸಾಹಿತ್ಯ ಪರಿಸ್ಥಿತಿನ ಬಗ್ಗೆ ಏನಿಲ್ಲ ಇಲ್ಲ ಸುಮ್ಮನೆ ಒಣ ಪ್ರತಿಷ್ಠೆ ಘನತೆ ಪ್ರತಿಷ್ಠೆ ಬರೀ ಒಣ ಪ್ರತಿಷ್ಠೆ ಅದಿ ಒಬ್ರಿಗೆ ಏನೂ ಸಾಹಿತ್ಯನೇ ಗೊತ್ತಿಲ್ಲ ಎಷ್ಟೋ ಮಂದಿಗೆ ಸುಮ್ಮನೆ ಮೋಜು ಮಸ್ತಿ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ವೇದಿಕೆ ಸ್ಥಾಪನೆ ಮಾಡ್ಕೊಡಂಗಾಗಿದೆ ಅದು ಸಾಹಿತ್ಯಗಳ ಬಗ್ಗೆ ಗೌರವ ಇಲ್ಲ ಸಾಹಿತ್ಯದ ಬಗ್ಗೆ ಪ್ರೀತಿ ಇಲ್ಲ ವ್ಯವಸ್ಥೆ ಬಗ್ಗೆ ಭಕ್ತಿ ಇಲ್ಲ ಒಟ್ಟು ಅದು ಏನಾದರೂ ನುಂಗಣಗಳು ಎಲ್ಲ ಕಡೆಗೂ ನುಂಗಣಗಳು ಸುರ್ಯಾಗ ಲೆಕ್ಕ ಹಾಕೊಡೋಂಗಿಲ್ಲ ಬಹಿರಂಗ ಮಾಡೋಂಗಿಲ್ಲ ಎಷ್ಟು ದುಡ್ಡು ಬಂತು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೋದಂತನೂ ಗೊತ್ತಿಲ್ಲ ಸಾರ್ವಜನಿಕರಿಂದ ದಾನ ಎತ್ತೀರಿ ಜನರು ಕೊಟ್ಟು ಆಮೇಲೆ ಸರ್ಕಾರದ ಕೊಟ್ಟವ್ರಿಗೆ ಎತ್ತೀರಿ ಅದು ಏನೇನು ಬಿಸ್ನೆಸ್ ಮಾಡ್ತಿರೋ ಶಿವ ಶಿವ ದೇವಾ ಇನ್ನು ಬೆಂಗಳೂರು ಜ ಬೆಂಗಳೂರಿಗೆ ಅಂತ ಅವ್ರು ಸತ್ತ ಹೋಗ್ಯಾರ ಸಾಹಿತ್ಯಗಳೇ ಇಲ್ಲ ಅಲ್ಲಿ ಅಲ್ಲಿ ಏನಂದ್ರೆ ಅವ್ರು ಬಕೆಟ್ ಹಿಡಿಯೋದು ವೇದಿಕೆ ತೊಗೊಳ್ಳೋದು ಬಕೆಟ್ ಹಿಡಿಯೋದು ಪ್ರಶಸ್ತಿ ತಗೊಳ್ಳೋದು ಇದಕ್ಕೆಷ್ಟೇ ಸೀಮಿತ ಸಿಕ್ತು ಅಂದರೆ ಮೈಕನೇ ಒಂದು ಕಟಿ ಅದು ಮಾಧ್ಯಮಗಳಲ್ಲಿ ಬಂದು ಹಾಂ ಕನ್ನಡ ಸಾಹಿತ್ಯ ಪ್ರಸಿದ್ಧ ಹಾಗೆ ಹೀಗೆ ಅಂತ ಸುಮ್ಮನೆ ಒಣ ಗಿ ಗಿಂಜ್ ಬಿಟ್ಟು ಅಲ್ಲಿ ಗಿಂಜಿ ಹೋಗೋದು ಯಾರ್ಯಾರು ಯಾರ ಸಾಹಿತ್ಯಗಳ್ರೆ ನೀವೆಲ್ಲ ತಗೊಂಡ್ಬಂದ್ರೆ ನೀವು ಬರೆದು ಒಂದು ಸಾಹಿತ್ಯನೂ ನಾಲ್ಕು ಜನರು ಉಪಯೋಗ ಆಗೋದಿಲ್ಲ ಅಂತ ತೊಗೊಂಡು ಹಿಂಗೆ ಬಿಡ್ಕೊಬೋದು ಸಾಹಿತ್ಯ ಅಂತ ಸಾಹಿತ್ಯಗಳಂತೆ ಕವಿಗಳಂತೆ ಅಪ್ಪ ನಾವು ಶನಮಾದವರೇ ಎಷ್ಟೋ ವಾಸಿ ಪಾಪ ಅವ್ರಿಗೆ ಸನ್ಮಂದನ ಜನರಿಗೆ ಕೊಡ್ತಾರೆ ನಿಮ್ಮ ಅದೂ ಇಲ್ಲ ಕಿತ್ತು ಹೋದ್ ಸ ಬರದಲ್ಲಿ ಒಂದು ಗುಣಮಟ್ಟನೇ ಇಲ್ಲ ಆಮೇಲೆ ಹಾಳಾಗಿ ಹೋಗ್ಲಿ ಕಡೆಗೆ ಅದ ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇಲ್ಲ ಮೇಲೆ ನೋಡು ಚಂದಿರ ಕೆಳಗೆ ನೋಡು ಲೈಟಿನ ಕಂಬದ ಬಿಂಬ ಅಂತ ಹೇಳ್ಕೊತಾ ಆಟ ಇದು ಕವಿ ಕವನ ಇದೆ ಎಷ್ಟೋ ಜನ ಕವಿತೆಗಳನ್ನು ಓದಿದ್ರು ಅಂದರೆ ಹೆಂಗೆ ಓದಿದ್ರು ಅಂದರು ಇವರು ಬರಹದ ಇವರು ಬರ್ಕೊಂಬಂದಿದ್ದ ಒಂದು ಬರ ಅವ್ರಿಗೆ ಅರ್ಥ ಆಗಂಗಿಲ್ಲ ಅಂತಹ ಕವನಗಳನ್ನು ಆಚರಣೆ ಮಾಡಿದರು ಎಲ್ರಿಗೂ ಒಣ ಪ್ರತಿಷ್ಠೆ ಎಲ್ಲರಿಗೂ ವೇದಿಕೆ ಪ್ರತಿಷ್ಠೆ ಬೇಕಾಗಿತ್ತು ಅಷ್ಟೇ ಇದು ಯಾಕಂದ್ರೆ ಇಲ್ಲ ಬೇರೆ ಇವತ್ತು ಯಾವುದೋ ಎಲ್ಲೊಂದು ಕಡೆ ನೋಡಿದೆ ಇನ್ನಪ್ಪ ಯಾವುದೋ ಪೇಪರ್ನಲ್ಲೆಲ್ಲ ನೋಡಿದೆ ಅದೇನೋ ಭಾವ ಊಟವನ್ನು ಹಿಡ್ಕೊಂಡು ನಿಂಗೆ ಹಿಂಗೆ ಅದು ಕನ್ನಡ ಉದ್ದಾರ ಬಿಡುತ್ತಾ ಬೆಂಗಳೂರಿಗೆ ಕನ್ನಡ ಉಳಿದಿಲ್ಲ ಆ ಪರಿಸ್ಥಿತಿ ಆಗೈತೆ ಯಾ ಯಾವ ಸೀಮೀಕರಣ ಸಾಹಿತ್ಯ ಪರಿಷತ್ ನಿಮಗೆ ಉದ್ಧಾರ ಮಾಡ್ತೀರಾ ನೀವೆಲ್ಲ ಕನ್ನಡದೇ ಕನ್ನಡನೇ ಬೇಕಾ ನಿಮಗೆ ಪರ್ಸೆಂಟೇಜ್ ಜೇವಿ ಬೆಳೆಸೋದಕ್ಕೆ ಬೇರೆ ಏನೇ ಬೇಕಾಗೇ ಅದು ಇನ್ನೊಂದು ಯಾವುದೇ ಶತಮಾನೋತ್ಸವ ಕಟ್ಟಡದಿಂದ ಆ ನಗರದೊಂದು ಅದೊಂದು ರಾಡಿ ದಾಯಾದಿ ದಾಯಾದಿ ಕಲ ಅಂತಾರೆ ಅದಕ್ಕೆ ಶತಮಾನೋತ್ಸವದ ಬಿಲ್ಡಿಂಗ್ನಿಂದ ಆ ನಗರಕ್ಕಿಂತ ಹೊರಗೆ ಹಾಕುವಂಥ ಹೊಲ್ಕಳ ದಂಧೆ ಥೂ ಇದಕ್ಕೆ ಯಾವನಾರು ಆಡಳಿತ ಅಂತಾರೇನು ರೀ ಇದಕ್ಕೆ ಹಾಂ ಆಡಳಿತ ಅಂತಾರೆ ಇದಕ್ಕೆ ಆ ಕನ್ನಡ ಸಾಹಿತ್ಯ ಪರಿಷತ್ ಶತಮಾನೋತ್ಸವ ಭವನ ರೀ ಅದು ಅದೇ ಅವಳಿ ಅವಳಿ ಸಂಬಂಧಗಳು ಹೆಂಗಿರ್ಬೇಕಂದ್ರೆ ಬಿಟ್ಟಿರಲಾರ್ದಂಥ ಸಂಬಂಧ ಇರಬೇಕು ವೈಯಕ್ತಿಕ ಪ್ರತಿಷ್ಠೆಗೆ ನಿಮ್ಮ ತಂದು ಇದೆ ಕಡೆ ಅಲ್ಲಿ ಬಂದು ಒಕ್ಕರ್ಸ್ಕೊಂಡು ಸಾಯ್ತೀರ ನಿಮಗೆ ಕನ್ನಡದ ಬಗ್ಗೆನೂ ಗೌರವ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆನೂ ಗೌರವ ಇಲ್ಲ ಬರೀ ಅಧಿಕಾರ ಅದಕ್ಕೆ ಅಧಿಕಾರ ಗುಟದ ಕಾರು ನಿಮಗೆ ಇದಕ್ಕೆ ನೀವು ನೀವಲ್ಲಿ ಹಾಂ ನಿಮಗೆ ನಮಗೆ ದುಡ್ಡು ಎದಬೇಕು ನಿಮಗೆ ಸರ್ಕಾರ ದುಡ್ಡು ಬೇಕು ಬೇಕಾದ್ರೆ ನನಗೆ ಅಧಿಕಾರ ಕೊಟ್ಟು ನೋಡಿಬೇಕಿದ್ರೆ ಸರ್ಕಾರದ ದುಡ್ಡು ಇಲ್ಲದೇ ನಾನು ನಿಮಗೆ ಸಾಹಿತ್ಯ ಸಮ್ಮೇಳನ ಹೆಂಗೆ ಮಾಡ್ಬೇಕಂತ ಮಾಡಿ ತೋರಿಸ್ತೀನಿ ದುಡ್ಡುಗೆ ಅಧಿಕಾರದ ಹಾಕಿ ಬರ್ತೀರಿ ಅಲ್ಲಿ ಕನ್ನಡ ನಾಶ ಮಾಡಿ ಹೋಗ್ತಾರೆ ನಾಶ ಮಾಡಿಬಿಟ್ರಲ್ಲ ಒಟ್ಟರು ಸೇರ್ಕೊಂಡು ಕರ್ಮ ಕಾಂಡ ನಂಬುದು ಆ ಕನ್ನಡಗರ ಏನು ಪಾಪ ಮಾಡಿದ್ದೀವೋ ಏನು ದುರ್ವಿದೀನೋ ನಮ್ಮದು ಒಂದು ಕಡೆ ಸಾಹಿತ್ಯಗಳು ಬೇರೆ ಇಲ್ಲ ಸಾಹಿತಿಗಳ ಬೇರೆ ರಾಜ್ಯಗಳ ಎಷ್ಟೋ ಸಾಹಿತ್ಯಗಳ ಕೃತಿಗಳು ಕನ್ನಡಕ್ಕೆ ಅನುವಾದ ಆಗ್ತವೆ ಕನ್ನಡದ ಗೌರವನೇ ಇಲ್ಲ ಭಕ್ತಿನೇ ಇಲ್ಲ ಯಾವ ಭಾಷೆಯಲ್ಲಿ ಕ್ಯಾಕರಿಸಿ ಗೊತ್ತಾಗ್ತಾ ಇಲ್ಲ ಅಲ್ಲಿರೋ ಸಾಹಿತಿ ಬೆಂಗಳೂರ ಅದು ಏನರ ಯಾ ಮಾಡ್ತಾ ನೀವು ಅದು ಯಾವ ಸೀಮಿ ಬಂಡಾಯನ ಏನಬದು ಇಲ್ಲ ಬರೀ ಕಿತ್ತೋದ್ ವೇದಿಕೆ ಇವೆಲ್ಲ ಕುಟ್ಟದ್ ಕೆಲಸ ಮಾಡ್ತೀರ ನಾಲ್ಕು ಜನಕ್ಕೆ ಒಳ್ಳೇದಾಗಿ ನಿಮ್ಮ ಗ್ರಂಥ ಯಾವುದಾದ್ರು ಕೊಟ್ರಪ್ಪ ಅವಲ್ಲ ಕಡೆಗೆ ಕತೆ ಬಾರದೆ ಕವನ ಬಾರದೆ ಕೆಲ್ಸಕ್ಕೆ ಬಾರದು ಬರ್ಕೊಂಡು ಕುತ್ಕೊಂಡು ಇದ್ದ ಕಡೆ ಈ ಸಿನಿಮಾ ಮಾಡ್ಕೊಂಡು ಹೋಗ್ರೆ ಆ ಕಡೆ ದುಡ್ಕೋದು ದುಡ್ಕೋರ ಕಡೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಪ್ರಾತಿನಿಧಿಕ ಸಂಸ್ಥೆ ಅದು ಒಬ್ಬೊಬ್ಬ ಕನ್ನಡದ ನಾಗರಿಕನು ಎದ್ದು ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಅಂತ ಎದ್ದು ಎದ್ದು ಹೇಳೋ ರೀತಿ ಒಳಗೆ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂಥ ಇಲ್ಲ ಬಂದು ಯಾಕ್ರೆ ಯಾವ ಒಕ್ಕರ್ಸ್ಕೊಂಡಿಸ್ತಾನೆ ಅದನ್ನು ಹಾಳು ಮಾಡಿ ಹತ್ತಿ ಬಿತ್ತ ನನಗೆ ನನಗೇ ಒಂಥರ ತಲೆದಿಗಿಸುವ ಸ್ಥಿತಿ ಬಂದುಬಿಟ್ಟಿದೆ ಕನ್ನಡ ಸಾಹಿತ್ಯ ಪರಿಷತ್ ಬರ್ತಾ ಬರ್ತಾಯಿದೆ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಲ್ಲಿ ಬರೀ ಸ್ವಾರ್ಥ ದಾಹ ಅದನ್ನು ಬಿಟ್ಟರೆ ಬೇರೆ ಇಲ್ಲ ಅಂತ ಬಿಡ್ರಿ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಹೆಂಗೆ ಆಗ್ಬೇಕಾಯ್ತು ನೀವು ಹೇಳೋದೇ ಬೇಡ ಕನ್ನಡ ಅಂದರೆ ಹಂಗೆ ಎದ್ದು ಕುಡಿಬೇಕು ಅಂಥವು ವ್ಯವಸ್ಥೆಯನ್ನು ಏನು ಮಾಡಿರಿ ಅಂದರೆ ನೂರು ವರ್ಷ ಇದ್ರು ಆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಗ್ರಂಥಕ್ಕೆ ಇಲ್ಲ ರಾಜಕೀಯ ಮಾಡ್ದವ್ರದ್ದು ಅದಕ್ಕೆ ತೋದ ಪುಸ್ತಕಗಳನ್ನು ತಗೊಂಬಂದು ಜನ್ರಿಗೆ ಹಂಚೋಕೋಲಸ ಮಾಡ್ತೀರಿ ನೆಮೆಂಟೋ ಕೊಡ್ತೀರಿ ಅದನ್ನೇ ಗ್ರಂಥ ಕೊಡ್ರಿ ಒಳ್ಳೆಯ ಪುಸ್ತಕಗಳು ಬೇಕಷ್ಟು ಅದ ಸಾಕು ಬಿಡ್ರಿ ಈ ಜೀವನ ಹಳಸಿದ್ದು ಇವನ್ ಸಾಹಿತ್ಯ ಬಿಡ್ರಿ ಸಾಕು ಏಟು ಅಂತ ಇನ್ನೂ ಅದಕ್ಕೆ ಹಾಕಿ ಕೊಡ್ತೀರಿ ನಿರುದ್ಯೋಗ ನಿವಾರಣೆಗೋಸ್ಕರ ಕನ್ನಡದ ಹಸಿರು ಹಚ್ಚಬೇಕು ಗ್ರಂಥ ಓದುವಿಕೆ ಒಂದು ಚಟ ಹತ್ತಬೇಕು ನಮ್ಮ ಜನಕ್ಕೆ ಹೇಗಿರಬೇಕಾದಂತಂದರೆ ಅದು ಒಂದು ಶಿಸ್ತಾಗಿ ತಲೆ ದಗಿಸಿ ಓದಿದರೆ ತಲೆ ಎತ್ತಿ ನಿಂತ್ಕೋಬೇಕು ಆ ರೀತಿಯ ಗ್ರಂಥಗಳನ್ನು ಪ್ರಕಟಿಸ್ಬೇಕು ಸ್ತ್ರೀ ಸಾಮಾನ್ಯರ ನಾಗರಿಕರಿಗೋಸ್ಕರ ಯಾವುದದು ಆರೋಗ್ಯ ಸಂಬಂಧಿ ಕಾನೂನು ಸಂಬಂಧಿ ನಿರುದ್ಯೋಗವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕಿರುವಂಥ ಅವಕಾಶಗಳವರೆಗಿರೋ ಗ್ರಂಥಗಳು ವಾಣಿಜ್ಯಿಕವಾಗಿ ಹೇಗೆ ನಾವು ನಮ್ಮ ವೃತ್ ಬದುಕನ್ನು ಕಟ್ಕೊಳ್ಬಹುದು ಆ ಥರ ಮಾಡ್ರೆ ಇಲ್ಲದಿದ್ದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಹೆಸರಿನಲ್ಲಿ ನೀವು ಅಷ್ಟು ಗಿಡ ಬಿಟ್ಟಿರೋದು ನನಗೆ ಭಾಳ ನೋವು ಅನ್ನಿಸ್ತಾ ಇದೆ ನೋವು ಬೇಕಾದ್ರೆ ಅಲ್ಲ ಅಂತೀರ ಬೇಕಾದ್ರೆ ಒಂದು ವೇದಿಕೆ ಮಾಡಿ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ ನೀವು ಲಕ್ಷ ಪ್ರಶ್ನೆ ಮಾಡಿರಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಕೇವಲ ನಾನು ಕೆಲವು ಹತ್ತು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ ಲಕ್ಷಾಂತರ ಜನ ಸೇರಿಸೋಣ ತೊಂದರೆ ಇಲ್ಲ ಯೋಗ್ಯತೆ ಗೊತ್ತಾಗಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತಾರರ ಯೋಗ್ಯತೆಗಳು ಗೊತ್ತಾಗಲಿ ನೀವು ಏನು ಮಾಡಾಕತ್ತೀರಿ ಎಂತೆಂಥ ಹುಚ್ಚಾಟಗಳನ್ನು ಮಾಡಾಕತ್ತೀರಿ ಅಂತ ಜನರಿಗೆ ಗೊತ್ತಾಗಬೇಕು ಕೆಲಸಕ್ಕೆ ಬರೋದ್ನ ಕಟ್ಟಿ ಹಿಂದೆ ಕಟ್ಟಿ ಗುಂಪು ಕಟ್ಕೊಂಡು ಗಣ್ಯ ಗಣ್ಯ ಬೋರ್ಡ್ ಹಾಕ್ಕೊಂಡು ಆಯ್ ಆಯ್ ಇದರಿಂದ ಕನ್ನಡ ಉದ್ಧಾರ ಆಗುತ್ತೆ ಇರೋ ಕನ್ನಡ ನಿಮ್ಮಿಂದ ನಮ್ಮ ಅರ್ಧ ನಾಶ ಆಗ್ತಾ ಇದೆ ಅದು ಮೊನ್ನೆ ಹಾವೇರಿ ಜಿಲ್ಲಾದವಳು ಹದಿನೆಂಟು ಚೀಲ ಶೇಂಗಾಮರನವನು ಒಬ್ಬ ಪುಣ್ಯಾತ್ಮ ಅದು ಒಂಥರ ನನ್ನ ನನ್ನ ಪ್ರಕಾರ ಕಡಲೇಕಾಯಿ ಪರೀಕ್ಷೆ ಅಂತ ಅಂದರೆ ಓಕೆ ಏನಿತ್ತಲ್ಲಿ ಸಮ್ಮೇಳನದಲ್ಲಿ ಶನ್ಮಾದವ್ರನ್ನ ಕರೆಸಿ ಕುಣಿಸಿದ್ರಿ ಹಾಡಿಸಿದ್ರಿ ಆ ಗ್ರಂಥಗಳ ಒಂದು ಲವಲವಿಕೆ ಆ ಸಾಹಿತಿಗಳಿಗೆ ಒಂದು ಇದು ಇಲ್ಲವೇ ಇಲ್ಲ ಸಂಘಟಕರ ಮುಖವಾಡವನ್ನು ಧರಿಸಿದವರ ಮೆರವಣಿಗೆ ನೋಡಕ್ಕೆ ಹೋದಂಗೆ ಅಷ್ಟೇ ಸಮ್ಮೇಳನಕ್ಕೆ ಒಬ್ಬರಿಗೆ ಸಂಬಂಧ ಇಲ್ಲ ಆ ಡಾಕ್ಟರ್ ಇವರು ನಾ ಡಿಸೋಜ ಅವ್ರಿಗೆ ಅವಮಾನ ಮಾಡಿ ಕಳಿಸಿದ ಕಳಿಸಿ ಅವ ಹಾವೇರಿ ಜಿಲ್ಲೆಗೆ ಅವಮಾನ ಮಾಡಿಬಿಟ್ರಲ್ಲಪ್ಪ ನೀವೆಲ್ಲ ಸೇರಿಕೊಂಡು ನಿಮ್ಮಂಥವ್ರ ಕೈ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನು ಏನೇನು ಹಿಸ್ಟ್ರಿ ಆಗಿತ್ತು ನಿಮ್ಮದು ಓಟೋ ತೆಗಿಬೇಕು ತೆಗೋಣ ಅದಕ್ಕೊಂದು ಕಾಲ ಬರುತ್ತೆ ಬರುತ್ತೆ ಅದಕ್ಕೊಂದು ಕಾಲ ಬರುತ್ತೆ ಎಷ್ಟೋ ಅದು ಅನಾಚಾರಗಳು ಮಾಡೋದು ಬಿಡಿ ಮೆಮೆಂಟೋ ಸಂಸ್ಕೃತಿ ಬಿಡಿ ಗ್ರಂಥ ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಕೊಟ್ಟು ನಮ್ಮ ಜನಕ್ಕೆ ಅವು ಆ ಜನ ಆ ಪುಸ್ತಕಗಳನ್ನ ಕನ್ನಡಿಗರು ಓದಿದರೆ ಹಾಂ ನನ್ನ ಬದುಕನ್ನು ನಾನು ಕಟ್ಟಿಕೊಳ್ಳಬಲ್ಲೆ ಅನ್ನುವಂತಹ ಒಂದು ಮಾನಸಿಕ ಸ್ಥೈರ್ಯ ಧೈರ್ಯ ಬರಬೇಕು ಬಾ ನಿಮಗೊತ್ತಿಲ್ಲ ಇಲ್ಲಿ ಪಾಪ ಇವೆಲ್ಲ ಹೇಳಿದ್ರೆ ನಿಮಗೆ ಭಾಷೆಲ್ಲ ಅರ್ಥ ಆಗೋದಲ್ವಲ್ಲ ಇಲ್ಲಿ ಇದಲ್ಲ ಹೇಳಿ ಯಾವಾಗ ನಿಮಗೆ ಅರ್ಥ ಆಗ ಸಾಧ್ಯವೇ ಇಲ್ಲ ನೀವೆಲ್ಲ ಬಂದಿರೋದು ಗಂಟು ಮಾಡ್ಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗಂಟು ಮಾಡ್ಕೊಳ್ಳೋದಕ್ಕೆ ಆದಾಯ ಮೀರಿದ ಆಸ್ತಿಗಳನ್ನ ನೀವು ಓದಬೇಕಾದ್ರೆ ತಕ್ಕೊಡು ಅಂತ ಕೊಡ್ತೀನಿ ಬೇಕಿದ್ರೆ ಬೇಡ ಬಿಡ್ರಪ್ಪ ಓಲೆ ಕಡೆ ಮಾಡ್ದವ್ರ ಪಾಪ ಆಡ್ದವ್ರ ಬಾ ಕನ್ನಡ ಉಳಿಸೋದಕ್ಕೆ ಈ ಸಾಹಿತ್ಯಗಳೇ ಅಲ್ಲದೆ ಇರೋ ಮುಖವಾಡಗಳು ಬಂದ್ಬಿಟ್ಟು ಒಕ್ಕೂರ್ಸ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಗಲೀಜು ಮಾಡಬೇಕೆ ಎಲ್ಲ ಮಾಡ್ತಾಯಿದಾರೆ ಅದು ಯಾವಾಗ ಬದಲಾಗುತ್ತೋ ನಮ್ಮ ಜನ ಮತದಾರರು ಯಾವಾಗ ಬದಲಾಗ್ತಾರೋ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆ ಒಳಗೆ ಯಾರು ಯಾವಾಗ ಏನು ಬಂದು ಯಾರು ಯಾರ್ಯಾರು ಏನು ಕಿತ್ಬ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಭಾಷೆನೇ ಅವ್ರು ಹೋಗೋದ್ರೋಗ ಮಾತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಾಹಿತ್ಯ ಅನ್ನೋ ತೆಗಿತಾರೆ ಬೇಕಿದ್ರೆ ನೋಡಿರಿ ಭವಿಷ್ಯದೊಳಗೆ ಕನ್ನಡ ರಾಜಕೀಯ ಪರಿಷತ್ತು ಅಂತ ಆದರೂ ಆತ ಈ ಎಷ್ಟೋ ಜನ ಇವಾಗ ನೀವನ್ನು ಎನ್ ಪಿ ಸಿ ನೌಕರು ಬಹುಶಃ ಮ್ಯಾಕ್ಸಿಮಮ್ ಈ ದೇಣಿಗೆ ಕೊಡೋಕೆ ನಿರಾಕರಿಸ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ ಯಾಕಂದರೆ ಇವಾಗ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಏನಂದರೆ ಪ ಸಾಹಿತ್ಯ ಪರಿಷತ್ತಿನ ಸಂದ್ರೆ ಮೋಜು ಮಸ್ತಿ ಮಾಡೋದು ಆಗ್ಬಿಟ್ರೆ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗಬೇಕು ದೇವರೇ ಕಾಪಾಡ್ಬೇಕು ಅದನ್ನು ನೋಡೋಣ ಭವಿಷ್ಯದಲ್ಲಿ ಕನ್ನಡಕ್ಕೆ ಒಂದು ಏನಾದರೂ ಒಂದು ಶಕ್ತಿ ಬರುವಂಥ ಕೆಲಸವನ್ನು ಮಾಡೋದಕ್ಕೆ ಯಾರಾದರೂ ಒಬ್ಬ ಪ್ರಾಮಾಣಿಕ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಬರಬೇಕಾಗಿದೆ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವೇದಿಕೆ ಮೇಲೆ ಇಲ್ಲಿ ಯಾವ್ದಾದ್ರೂ ಇವ್ರು ಬಿಸ್ನೆಸ್ ಮಾಡೋದು ಇವ್ರ ವೈಯಕ್ತಿಕ ಸ್ವಾರ್ಥ ಅಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರೆಲ್ಲ ಒಬ್ಬ ವ್ಯಕ್ತಿ ತನ್ನ ಕಂಟ್ರೋಲಿಗೆ ಇಟ್ಕೊಳ್ಳುವಷ್ಟು ಹಿಟ್ಲರ್ ತಗುಲಕ್ಕೆ ನೀರು ಆಡಳಿತ ಆಗುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಯಾರಾದರೂ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಾರೆ ಹ್ಞೂ ಅದಕ್ಕೆ ಕತೆ ಕತೆ ಆಯ್ತು ಸಾಮಾನ್ಯ ಕನ್ನಡ ಸಾಹಿತ್ಯ ಪರಿಷತ್ತಿಗಿಂತ ಈ ಕನ್ನಡದ ಸಂಘಟನೆಗಳು ಸ್ವಾವಿ ಕನ್ನಡ ರಕ್ಷಣಾ ವೇದಿಕೆಗಳಂತಹ ಏನು ವಿವಿಧ ಸಂಘಟನೆಗಳು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಾವೆ ಅವರಿಂದ ಕನ್ನಡ ಏನಾದರೂ ಅಪಾಯ ಆದರೆ ಓ ಅವರು ನಮ್ಮವ್ರು ಇದ್ದಾರೆ ಅನ್ನುವಂಥ ಒಂದು ಧೈರ್ಯ ಒಂದು 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 ನಂಬಿಕೆ ನಮಗಲಿದೆ ಅದು ಈ ಕನ್ನಡ ಸಾಹಿತ್ಯ ಪರಿಷತ್ತರ ಮಕ್ಕಗಳನ್ನು ನೋಡಿದರೆ ಅದೇನು ಅನಿಸೋದೇ ಇಲ್ಲ ಅದೇನೋ ಅನಿಸೋದಿಲ್ಲ ಇಲ್ಲ ಅದು ಯಾಕೆ ಅನ್ಸೋದಿಲ್ಲ ಅಂದರೆ ಅವ್ರು ಹಂಗೆ ವರ್ತನೆ ಇದ್ದಾರೆ ತೂಗಲಕ್ಕೆ ರೀತಿ ನೀರೋ ರೀತಿ ಯಾನಪ್ಪ ಎಲ್ಲಿ ಬಂದು ನಿಂತ್ಕೊಂತ ನೋಡ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಸ್ಥಿತಿ ಶತಮಾನಗಳ ಇತಿಹಾಸ ದೇವರ ಏಕಪಡ್ಬೋದು